ಇವತ್ತು ನಾನು ವಿವರಿಸ್ತಾ ಇರೋ ಸಿನಿಮಾ 2021 ಬಿಡುಗಡೆಯಾದ ಮಲಯಾಳಂನ ಹಾರರ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ದ ಪ್ರೀಸ್ಟ್. ಸಿನಿಮಾದ ಆರಂಭದಲ್ಲಿ ಒಂದೇ ಆಸ್ಪತ್ರೆಗೆ ಒಬ್ಬಳು ಗರ್ಭಿಣಿ ಹೆಂಗಸು ಹಾಗೂ ಒಬ್ಬಳು ಆಕ್ಸಿಡೆಂಟ್ ಆಗಿದ್ದ ಹೆಂಗಸನ್ನು ಸೇರಿಸುತ್ತಾರೆ. ಸೀನ್ ಅಲ್ಲಿಗೆ ಕಟ್ ಆಗುತ್ತೆ. ಮುಂದಿನ ದೃಶ್ಯದಲ್ಲಿ ಅನಾಥಾಶ್ರಮ, ಚರ್ಚ್ ಹಾಗೂ ಶಾಲೆಯನ್ನೊಳಗೊಂಡ ಒಂದು ಕಾನ್ವೆಂಟನ್ನು ತೋರಿಸುತ್ತಾರೆ. ಅಲ್ಲಿ ಎಲ್ಲ ಮಕ್ಕಳು ಓದಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಆಟ ಆಡಿಕೊಂಡು, ಎಲ್ಲರೊಂದಿಗೆ ಸಾಮರಸ್ಯದೊಂದಿಗೆ ಖುಷಿ ಖುಷಿಯಾಗಿರುವುದನ್ನು ತೋರಿಸುತ್ತಾರೆ. ಆದರೆ ಇದರ ಮಧ್ಯದಲ್ಲಿ ಒಬ್ಬಳು ವಿಚಿತ್ರ ಹುಡುಗಿಯನ್ನೂ ತೋರಿಸುತ್ತಾರೆ. ಆಕೆ ಯಾವಾಗಲೂ ಮುಖ ಊದಿಸಿಕೊಂಡಿರ್ತಾಳೆ. ಯಾರೊಂದಿಗೂ ಸೇರುವುದಿಲ್ಲ, ಮಾತನಾಡುವುದಿಲ್ಲ, ಶಿಕ್ಷಕರೊಂದಿಗೂ ಮಾತನಾಡುವುದಿಲ್ಲ. ಎಲ್ಲರ ಮೇಲೂ ಕೋಪ ವ್ಯಕ್ತಪಡಿಸುತ್ತಿರ್ತಾಳೆ. ಓದುವುದರಲ್ಲೂ ತುಂಬ ಹಿಂದೆ ಇರ್ತಾಳೆ. 100 ಅಥವಾ 1 ಅಂಕ ಪಡೆಯುವಷ್ಟು ಹಿಂದೆ ಇರ್ತಾಳೆ. ಕೆಲವೊಮ್ಮೆ ತನ್ನ ಶಾಲೆಯ ಐಡಿ ಕಾರ್ಡ್, ಬ್ಯಾಗ್ ಎಲ್ಲವನ್ನ ಬಿಸಾಕಿ ಎಲ್ಲಾದರೂ ಹೋಗುವುದು ಹಾಗೂ ಹಲವು ದಿನಗಳ ನಂತರ ಬರುವುದು ಹೀಗೆ ಮಾಡುತ್ತಿರುತ್ತಾಳೆ. ನೋಡುಗರಿಗೆ ಈಕೆಯನ್ನು ಮಾನಸಿಕ ಖಿನ್ನತೆಗೊಳಗಾದವಳ ರೀತಿ ತೋರಿಸುತ್ತಾರೆ. ಮುಂದಿನ ಸೀನ್ನಲ್ಲಿ ಒಬ್ಬರು ಚರ್ಚ್ ಫಾದರನ್ನು ತೋರಿಸುತ್ತಾರೆ. ಅವರ ಹೆಸರು ಬೆನಡಿಕ್ಟ್ ಹಾಗೂ ಈ ಸಿನಿಮಾದ ಕಥಾನಾಯಕ. ಅಲ್ಲಿಗೆ ದಿಯಾ ಎಂಬ ಹುಡುಗಿ ಫಾದರನ್ನು ಭೇಟಿ ಮಾಡಲು ಬರ್ತಾಳೆ ಹಾಗೂ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಎನ್ನುತ್ತಾಳೆ. ಫಾದರ್ ಅದೇನು ಎಂದಾಗ ಅಲಾಟ್ ಗ್ರೂಪ್ ಎಂಬ ಒಂದು ದೊಡ್ಡ ಉದ್ಯಮ ಕುಟುಂಬದ ರಹಸ್ಯದ ಕುರಿತಾಗಿ ತನಿಖೆ ಮಾಡಬೇಕು ಅಂತ ಹೇಳ್ತಾಳೆ. ಜೋಸೆಫ್ ಅಲಾಟ್ ಅಲಾಟ್ ಕಂಪನಿಯ ಸ್ಥಾಪಕನಾಗಿರ್ತಾನೆ ಹಾಗೂ ಅವನ ಸಾವಿನ ನಂತರ ಅವರ ಮಗ ಅಲೆಕ್ಸ್ ಉದ್ಯಮನ ನೋಡಿಕೊಳ್ತಿರ್ತಾನೆ. ಅಲೆಕ್ಸ್ ಉದ್ಯಮನ ತುಂಬ ಚೆನ್ನಾಗಿ ನಡೆಸ್ತಿರ್ತಾನೆ ಹಾಗೂ ಅವನ ಹೆಂಡತಿ ಲಿಸಾ. ಅಲೆಕ್ಸ್ ಹಾಗೂ ಲಿಸಾಗೆ ಒಬ್ಬಳು ಮಗಳಿದ್ದಳು. ಆಕೆ ಚೆನ್ನೈಯಲ್ಲಿ IIT ಓದುವಾಗ ಆಕ್ಸಿಡೆಂಟ್ ಆಗಿ ತೀರಿಕೊಳ್ತಾಳೆ. ಮಗಳು ಸತ್ತ 1 ವರ್ಷದಲ್ಲಿ ಅಲೆಕ್ಸ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅಲ್ಲಿಂದ 2 ವರ್ಷದಲ್ಲಿ ಅಲೆಕ್ಸ್ನ ಹೆಂಡತಿ ಲಿಸಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಅವರ ನಂತರ ಅಲೆಕ್ಸ್ನ ತಮ್ಮ ಜೋಶಿ ಉದ್ಯಮನ ನೋಡಿಕೊಳ್ತಾ ಇರ್ತಾನೆ. ಉದ್ಯಮ ಚೆನ್ನಾಗಿಯೇ ನಡೆಯುತ್ತಿರುತ್ತೆ. ಆದರೆ ಒಂದು ದಿನ ಜೋಶಿ ಸಹ ತನ್ನ ಅಣ್ಣ ಹಾಗೂ ಅತ್ತಿಗೆಯ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈಗ ಅಲಾಟ್ ಫ್ಯಾಮಿಲಿಯ ಉದ್ಯಮನ ಜೋಶಿಯ ಹೆಂಡತಿ ಎಲಿಜಬೆತ್ ನೋಡ್ಕೋತಾ ಇದ್ದಾಳೆ ಅಂತ ಹೇಳ್ತಾಳೆ ಹಾಗೂ ಇಲ್ಲಿಯವರೆಗೆ ನಡೆದವು ಆತ್ಮಹತ್ಯೆ ಅಲ್ಲ, ಕೊಲೆ, ಅದನ್ನು ತನಿಖೆ ಮಾಡಬೇಕು ಅಂತ ಹೇಳ್ತಾಳೆ. ಫಾದರ್ ಈ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಿಲ್ವಾ ಅಂದಾಗ, ಪೊಲೀಸ್ ತನಿಖೆಗಳ ಸಾಕ್ಷಿಗಳ ಪ್ರಕಾರ ಆತ್ಮಹತ್ಯೆಯೆಂದೇ ತೀರ್ಮಾನವಾಗಿದೆ, ಆದರೆ ನನಗೆ ಅದರ ಬಗ್ಗೆ ಅನುಮಾನವಿದೆ, ಯಾಕೆಂದರೆ ಅಲಾಟ್ ಫ್ಯಾಮಿಲಿಯವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥವರಲ್ಲ ಅಂತ ಹೇಳ್ತಾಳೆ. ಆಗ ಫಾದರ್, ಈ ವಿಚಾರದಲ್ಲಿ ನಾನೊಬ್ಬನೇ ಏನೂ ಮಾಡಲು ಸಾಧ್ಯವಿಲ್ಲ, ನನಗೂ ಪೊಲೀಸರ ಸಹಾಯ ಬೇಕು ಅಂತ ಹೇಳ್ತಾನೆ ಹಾಗೂ ತನಗೆ ಗೊತ್ತಿರುವ ಒಬ್ಬ ಪೊಲೀಸ್ ಅಧಿಕಾರಿಯ ಬಳಿ ಇದರ ಕುರಿತು ಚರ್ಚಿಸುತ್ತಾನೆ. ಆಗ ಪೊಲೀಸ್ ಅಧಿಕಾರಿಯು ತನಿಖೆ ಮಾಡೋಣ ಬಿಡಿ ಅಂತ ಹೇಳ್ತಾನೆ. ಈಗ ಕಂಪನಿಯ CEO ಆಗಿರುವ ಎಲಿಜಬೆತ್ಗೆ ಕರೆ ಮಾಡಿ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಆಕೆ, ನಾನು ಚೆನ್ನೈನಲ್ಲಿ ಇದ್ದೇನೆ, ನಾಳೆ ಸಿಗ್ತೀನಿ ಅಂತ ಹೇಳ್ತಾಳೆ. ಆಕೆಯ ಜೊತೆ ನಾನು ಸಿನಿಮಾದ ಶುರುವಿನಲ್ಲಿ ತೋರಿಸಿದ್ದ ಹುಡುಗಿ ಅಮೇಯ ಇರ್ತಾಳೆ. ಆಕೆ ಎಲಿಜಬೆತ್ಗೆ ಚೆನ್ನೈನಲ್ಲಿ ಸಿಕ್ಕಿರುತ್ತಾಳೆ ಹಾಗೂ ವಾಪಸ್ಸು ಆಶ್ರಮಕ್ಕೆ ಬಿಡಲು ಕರೆತಂದಿರುತ್ತಾಳೆ. ಈ ಸೀನ್ ಇಲ್ಲಿಗೆ ಕಟ್ಟಾಗುತ್ತೆ. ಮುಂದಿನ ಸೀನ್ನಲ್ಲಿ ಎಲಿಜಬೆತ್ ಮನೆ ಕೆಲಸದವಳು ಕೆಲಸಕ್ಕಾಗಿ ಅವಳ ಮನೆಗೆ ಬರುತ್ತಾಳೆ. ಬಂದು ಕಾಫಿ ಮಾಡಿಕೊಂಡು ಎಲಿಜಬೆತ್ಗೆ ಕೊಡಲು ಅವಳ ರೂಮ್ಗೆ ಹೋಗ್ತಾಳೆ. ಆದರೆ ಅಲ್ಲಿ ಎಲಿಜಬೆತ್ ಸಹ ಸತ್ತು ಹೋಗಿರ್ತಾಳೆ. ಪಕ್ಕದಲ್ಲೇ ಅಮೇಯ ಸಹ ಕುಳಿತಿರ್ತಾಳೆ. ವಿಷಯ ತಿಳಿದ ಪೊಲೀಸ್ ಹಾಗೂ ಫಾದರ್ ಸ್ಥಳಕ್ಕೆ ಬರುತ್ತಾರೆ. ಕೆಲಸದವಳ ಮಾಹಿತಿಯ ಪ್ರಕಾರ ಮನೆಯಲ್ಲಿ ಎಲಿಜಬೆತ್ ಹಾಗೂ ಆ ಮಗು ಅಮೇಯ ಇಬ್ಬರೇ ಇದ್ದರು ಹಾಗೂ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ನಾನು ನನ್ನ ಹತ್ತಿರ ಇದ್ದ ಕೀಯಿಂದ ಬಾಗಿಲು ತೆರೆದು ಒಳಗೆ ಬಂದೆ ಅಂತ ಹೇಳ್ತಾಳೆ. ನೋಡುವುದಕ್ಕೆ ಇದೂ ಸಹ ಆತ್ಮಹತ್ಯೆ ರೀತಿ ಇರುತ್ತೆ. ಅಮೇಯಳನ್ನು ವಿಚಾರಿಸಿದಾಗ ಸರಿಯಾಗಿ ಉತ್ತರಿಸೋದಿಲ್ಲ ಹಾಗೂ ಅವಳನ್ನು ವಾಪಸ್ಸು ಆಶ್ರಮಕ್ಕೆ ಸೇರಿಸುತ್ತಾರೆ. ಎಲಿಜಬೆತ್ ಸಾವಿನ ಕುರಿತಾಗಿ ಅವಳ ಫ್ಯಾಮಿಲಿ ಡಾಕ್ಟರನ್ನು ವಿಚಾರಿಸಿದಾಗ ಅವಳು ಸ್ಟ್ರಾಂಗ್ ವುಮೆನ್ ಆಗಿದ್ದವಳು, ನಮ್ಮ ಮನೆಯವರ ಹಾಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎನ್ನುತ್ತಿದ್ದಳು, ಆದರೆ ಕುಟುಂಬದ ಸಾಗು ಇವಳಿಗೂ ಅಂಟಿದೆ, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಎಲಿಜಬೆತ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಾಗ ಅತಿಯಾದ ನಿದ್ರೆ ಮಾತ್ರೆ ತೆಗೆದುಕೊಂಡು ಹಾಗೂ ಚಾಕುವಿನಿಂದ ಕೈ ಕುಯ್ದುಕೊಂಡಿರುವುದರಿಂದ ರಕ್ತಸ್ರಾವವಾಗಿದೆ ಹಾಗೂ ರೂಮಿನಲ್ಲಿ ಯಾರದ್ದು ಫಿಂಗರ್ ಪ್ರಿಂಟ್ ಇಲ್ಲದ ಕಾರಣ ಇದು ಕೊಲೆ ಎಂದು ಹೇಳಲು ಯಾವುದೇ ಸಾಕ್ಷಿ ಇಲ್ಲ, ಇದು ಆತ್ಮಹತ್ಯೆ ಎಂದು ರಿಪೋರ್ಟ್ ಕೊಡುತ್ತಾರೆ. ಅಂದೇ ರಾತ್ರಿ ಕೊಲೆಯಾದ ಜಾಗದಲ್ಲಿ ಇದ್ದ ಅಮೇಯಳನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾರೆ. ಆದರೆ ಅವಳು ಕಿರುಚಿಕೊಂಡ ಕಾರಣ ಹಾಗೆ ಬಿಟ್ಟು ಹೋಗ್ತಾರೆ. ಆಗಲೂ ಪೊಲೀಸರು ಹಾಗೂ ಫಾದರ್ ಬಂದು ವಿಚಾರಿಸಿದಾಗ ಅಮೇಯ ಸರಿಯಾಗಿ ಮಾತನಾಡುವುದಿಲ್ಲ. ಇದರಿಂದ ಪೊಲೀಸರಿಗೆ ಹಾಗೂ ಫಾದರ್ಗೆ ಎಲಿಜಬೆತ್ದು ಆತ್ಮಹತ್ಯೆಯಲ್ಲ, ಕೊಲೆ ಎನ್ನುವುದು ಅರ್ಥವಾಗಿ ಕೊಲೆಗಾರನನ್ನು ಹಿಡಿಯಲೇಬೇಕು ಅಂತ ಅನ್ಕೋತಾರೆ. ಅದೇ ಸಮಯಕ್ಕೆ ಆ ಕಾನ್ವೆಂಟ್ಗೆ ಜೆಸ್ಸಿಯನ್ನು ಹೊಸ ಟೀಚರ್ ಬರ್ತಾರೆ ಹಾಗೂ ಇಲ್ಲಿಯವರೆಗೂ ವಿಚಿತ್ರವಾಗಿ ಆಡುತ್ತಿದ್ದ ಅಮೇಯ ಜೆಸ್ಸಿಯನ್ನು ನೋಡಿ ಖುಷಿ ಪಡ್ತಾಳೆ. ಅವಳು ಮಾತಾಡಿಸಿದರೆ ಮಾತ್ರ ಮಾತಾಡೋದು ಹಾಗೂ ಅವಳಿದ್ದ ಜಾಗಕ್ಕೆ ಹೋಗಿ ಅವಳನ್ನು ನೋಡಿ ಖುಷಿ ಪಡೋದು ಹೀಗೆ ಮಾಡ್ತಿರ್ತಾಳೆ. ಇತ್ತ ಅಮೇಯ ಕೊಲೆ ಪ್ರಯತ್ನದ ಆರೋಪಿಯ ಬಗ್ಗೆ ಕ್ಯಾಮರಾದಲ್ಲಿ ಹುಡುಕಿದಾಗ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಮರುದಿನ ಫಾದರ್ ಹಾಗೂ ಪೊಲೀಸ್ ಎಲಿಜಬೆತ್ನ ಲಾಯರ್ ಬಳಿ ಹೋಗಿ ಅವಳ ಆಸ್ತಿಯ ಬಗ್ಗೆ ವಿಚಾರಿಸಿದಾಗ ಎಲಿಜಬೆತ್ನ 1000 ಕೋಟಿ ಆಸ್ತಿ ಅವಳ ಸಾವಿನ ನಂತರ ಒಂದು ಟ್ರಸ್ಟ್ಗೆ ಹೋಗುತ್ತದೆ. ಆ ಟ್ರಸ್ಟ್ ಎಲಿಜಬೆತ್ಗೆ ಬೇಕಾದವರ ಕೆಲವರ ಹೆಸರಿನಲ್ಲಿರುತ್ತೆ.
ಆಗ ಫಾದರ್ಗೆ ಆ ಟ್ರಸ್ಟಿನ ಓನರ್ಗಳೇ ಈ ಕೊಲೆಯನ್ನು ಮಾಡಿರಬಹುದು ಎಂದು ಅಂದಾಜಿಸುತ್ತಾರೆ. ಮತ್ತೆ ಎಲಿಜಬೆತ್ ಮನೆಗೆ ಹೋಗಿ ಕೊಲೆಯಾದ ಸ್ಥಳಕ್ಕೆ ಹೋಗಿ ಕೊಲೆ ಹೇಗಾಗಿರಬಹುದು ಎಂದು ಕಲ್ಪನೆ ಮಾಡ್ತಾ ಇರ್ತಾರೆ. ಅದರ ಪ್ರಕಾರ ಕೊಲೆಗಾರ ಮೇನ್ ಗೇಟಿಂದ ಬರದೆ ಹಿಂದಿನಿಂದ ಕಾಂಪೌಂಡ್ ಹಾರಿಕೊಂಡು ಬಂದಿರ್ತಾನೆ. ಬಂದವನು ಎಲಿಜಬೆತ್ಗೆ ಆತ್ಮೀಯನಾದ್ದರಿಂದ ಮನೆಯೊಳಗೆ ಹಾಗೂ ಬೆಡ್ರೂಮ್ವರೆಗೂ ಬಿಟ್ಕೋತಾಳೆ. ಕೊಲೆ ಮಾಡಿ ಇವನು ವಾಪಸ್ ಹೋಗಿಲ್ಲ, ಮನೆಯೊಳಗೇ ಇದ್ದಾನೆ. ಮರುದಿನ ಬೆಳಿಗ್ಗೆ ಸಾವಿಗೆ ಅಂತ ಜನರು ಬಂದಾಗ ಅವರಲ್ಲೊಬ್ಬನಾಗಿ ಸೇರಿಕೊಂಡಿದ್ದಾನೆ, ಹಾಗಾಗಿ ಬಾಗಿಲುಗಳು ಒಳಗಿನಿಂದ ಮುಚ್ಚಿಕೊಂಡಿವೆ ಎಂದು ಅನ್ಕೋತಾನೆ. ಮನೆ ಸುತ್ತ ಏನಾದರೂ ಸಾಕ್ಷಿ ಸಿಗಬಹುದೆಂದು ಹುಡುಕಾಟ ನಡೆಸಿದಾಗ ಒಂದು ಮಾತ್ರೆಯ ಕವರ್ ಸಿಗುತ್ತೆ. ಅದನ್ನು ಪರೀಕ್ಷಿಸಿದಾಗ ಅದೊಂದು ಸೈಕಿಯಾಟ್ರಿಕ್ ಡ್ರಗ್ ಆಗಿರುತ್ತೆ. ಅಮೇಯ ಅಂದು ರಾತ್ರಿ ನೋಡಿದ ಕೊಲೆಗಾರನ ಚಿತ್ರವನ್ನು ಬಿಡಿಸಿರ್ತಾಳೆ. ಅದನ್ನು ಅಲ್ಲಿನ ಕೆಲಸದವನು ನೋಡ್ತಾನೆ. ಅವನು ಸಹ ಕೊಲೆಗಾರನ ಸಹಾಯಕನಾದ್ದರಿಂದ ಅವಳನ್ನು ಅವತ್ತು ರಾತ್ರಿ ಕೊಲ್ಲಲು ಅವನೇ ಪ್ರಯತ್ನ ಪಟ್ಟಿರುತ್ತಾನೆ. ಶಾಲೆಯಲ್ಲಿ ಅಮೇಯ ವಿಚಿತ್ರವಾಗಿ ವರ್ತಿಸ್ತಿರ್ತಾಳೆ, ಆದರೆ ಅಮೇಯ ಜೆಸ್ಸಿ ಟೀಚರ್ ಜೊತೆಗೆ ಮಾತ್ರ ಚೆನ್ನಾಗಿರ್ತಾಳೆ. ಅಂದು ಶಾಲೆಯಲ್ಲಿ ಅಮೇಯಳನ್ನು ಹೊರಹಾಕಬೇಕು ಅಂತ ಚರ್ಚೆ ನಡೆಸ್ತಾ ಇರ್ತಾರೆ. ಆಗ ಜೆಸ್ಸಿ ಟೀಚರ್ ಅಮೇಯಳ ಪರವಾಗಿ ಮಾತನಾಡಿ ಇವಳ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ತೀನಿ ಅಂತ ಹೇಳ್ತಾಳೆ. ಮರುದಿನ ಶಾಲಾ ಮಕ್ಕಳನ್ನು ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಅಲ್ಲಿಗೆ ಆ ಕೊಲೆಗಾರನ ಸಹಾಯಕ ಸಹ ಕೊಲೆ ಮಾಡೋ ಉದ್ದೇಶದಿಂದಲೇ ಹೋಗ್ತಾನೆ. ಅವನು ಕ್ವಿಜ್ ಕಾರ್ಯಕ್ರಮ ನಡೆಯುವಾಗಲೇ ಪಾರ್ಕಿಂಗ್ ಏರಿಯಾದಲ್ಲಿ ಅಮೇಯಳನ್ನು ಫಾಲೋ ಮಾಡುವಾಗ ಅಲ್ಲಿಗೆ ಫಾದರ್ ಬರುತ್ತಾರೆ. ಆಗ ಫಾದರ್ ಕೈಗೆ ಆ ಕೆಲಸದವನು ಸಿಕ್ಕಿಬೀಳ್ತಾನೆ. ಅವನನ್ನು ಹಿಡಿದು ಹೊಡೆದು ವಿಚಾರ ಮಾಡಿದಾಗ ಎಲ್ಲ ಸತ್ಯವನ್ನು ಬಾಯಿ ಬಿಡ್ತಾನೆ. ಫಾದರ್ ಕೊಲೆಗಾರ ಯಾರು ಎಂದು ಅವರಿಗೆ ಕಂಪ್ಲೇಂಟ್ ಕೊಟ್ಟ ದಿಯಾ ಎಂಬ ಹುಡುಗಿಗೆ ಹೇಳ್ತಾರೆ. ಒಂದು ಹೆಣ್ಣು ಗಂಡನಲ್ಲದ ಒಬ್ಬ ಗಂಡಸನ್ನು ತನ್ನ ಬೆಡ್ರೂಮ್ವರೆಗೂ ಬಿಟ್ಕೋತಾಳೆ ಅಂದರೆ ಅವನು ಅವಳ ಬಾಯ್ಫ್ರೆಂಡ್ ಆಗಿರಬೇಕು, ಇಲ್ಲ ಅಂದರೆ ಡಾಕ್ಟರ್ ಆಗಿರಬೇಕು ಅಂತ ಅಂತಾನೆ. ಅಂದರೆ ಕೊಲೆಗಾರ ಬೇರಾರೂ ಅಲ್ಲ, ಎಲಿಜಬೆತ್ನ ಫ್ಯಾಮಿಲಿ ಡಾಕ್ಟರ್ ಸಂಜಯೇ ಆಗಿರ್ತಾನೆ. ಅವನು ಅಂದು ರಾತ್ರಿ ಎಲಿಜಬೆತ್ ಮನೆಗೆ ಬಂದು ಅವಳಿಗೆ ಸೈಕಿಯಾಟ್ರಿಕ್ ಡ್ರಗ್ ಮಾತ್ರೆಯನ್ನು ಕೊಟ್ಟು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಕೈಗೆ ಚಾಕು ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡಿರ್ತಾನೆ. ಇವನು ಒಬ್ಬನೇ ಮಾಡಿರುವುದಿಲ್ಲ, ಇವನ ಜೊತೆ ಎಲಿಜಬೆತ್ನ ಲಾಯರ್ ಸದಾಶಿವನ್ ಹಾಗೂ ಸಂಬಂಧಿಕ ಫ್ರಾನ್ಸಿಸ್ ಸಹ ಸೇರಿಕೊಂಡಿರ್ತಾರೆ. ಈ ಕೊಲೆ ಮಾತ್ರ ಅಲ್ಲ, ಈ ಕುಟುಂಬದ ಎಲ್ಲರನ್ನೂ ಇವರೇ ಕೊಂದಿರುತ್ತಾರೆ. ಹಾಗೂ ಆ ಕಂಪನಿಯ ಸ್ಥಾಪಕ ಜೋಸೆಫ್ ಅಲರ್ಟ್ನ ಮಗ ಅಲೆಕ್ಸ್ನ ಮಗಳು ಚೆನ್ನೈ IIT ಓದುವಾಗ ಅವಳನ್ನು ಸಹ ಆಕ್ಸಿಡೆಂಟ್ ಮಾಡಿಸಿ ಇವರೇ ಸಾಯಿಸಿರುತ್ತಾರೆ. ಇವರನ್ನೆಲ್ಲ ಸಾಯಿಸಲು ಕಾರಣ ಎಲಿಜಬೆತ್ ಸತ್ತ ನಂತರ ಅವರ ಸಾವಿರಾರು ಕೋಟಿ ಆಸ್ತಿಯೆಲ್ಲ ಒಂದು ಟ್ರಸ್ಟ್ಗೆ ಹೋಗಬೇಕಾಗಿರುತ್ತೆ. ಹಾಗೂ ಆ ಟ್ರಸ್ಟ್ಗೆ ಕೆಲವು ನಂಬಿಕಸ್ಥರನ್ನ ಟ್ರಸ್ಟಿಗಳನ್ನಾಗಿ ಮಾಡಿರ್ತಾರೆ. ಟ್ರಸ್ಟಿಗಳು ಬೇರಾರು ಅಲ್ಲ, ಇದೇ ಡಾಕ್ಟರ್ ಸಂಜಯ್, ಲಾಯರ್ ಸದಾಶಿವಂ ಹಾಗೂ ಸಂಬಂಧಿಕ ಫ್ರಾನ್ಸಿಸ್ ಆಗಿರ್ತಾರೆ. ಕೊಲೆಗಾರರು ಪೊಲೀಸರಿಗೆ ಸಿಕ್ಕಿಹಾಕಿಕೊಳ್ತಾರೆ ಹಾಗೂ ತಪ್ಪು ಒಪ್ಪಿಕೊಳ್ತಾರೆ. ಆಗ ಪೊಲೀಸ್ ಫಾದರ್ಗೆ ಕತೆ ಇಲ್ಲಿಗೆ ಮುಗಿಯಿತು ಅಂತ ಹೇಳ್ತಾನೆ. ಆದರೆ ಫಾದರ್ ಕತೆ ಈಗ ಶುರು ಆಗ್ತಿದೆ ಅಂತ ಹೇಳ್ತಾನೆ. ಆ ಅಮೇಯ ಯಾರು, ಅವಳು ಯಾಕೆ ಆಗಿದ್ದಾಳೆ, ಅವಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾನೆ. ಹಾಗಾಗಿ ಫಾದರ್ ಅಮೇಯಳ ಶಾಲೆಗೆ ಹೋಗಿ ಅವಳನ್ನು ಗಮನಿಸೋದಕ್ಕೆ ಅಲ್ಲಿ ಅಮೇಯಳನ್ನು ಹಿಂಬಾಲಿಸ್ತಾ ಇರ್ತಾರೆ. ಅಮೇಯ ಇವರನ್ನು ನೋಡಿ ಭಯಪಡ್ತಾ ಇರ್ತಾಳೆ. ಅಮೇಯಳನ್ನು ಹಿಂಬಾಲಿಸುವಾಗ ಟೀಚರ್ ಜೆಸ್ಸಿ ಅಡ್ಡ ಬಂದು ನೀವ್ಯಾರು, ಅವಳನ್ನು ಯಾಕೆ ಹಿಂಬಾಲಿಸುತ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಫಾದರ್ ನಾನು ಫಾದರ್ ಬೆಂಡಿಕ್ಟ್, ಅಮೇಯ ಹತ್ತಿರ ಮಾತನಾಡಬೇಕು ಪರ್ಸನಲ್ ಆಗಿ, ಪ್ರಿನ್ಸಿಪಲ್ ಹತ್ತಿರ ಪರ್ಮಿಷನ್ ತಗೊಂಡಿದ್ದೀನಿ ಅಂತಾನೆ. ಆಗ ಟೀಚರ್ ಸರಿ ಎಂದು ಮಾತನಾಡಿ ಎಂದು ಹೋಗ್ತಾಳೆ. ತಕ್ಷಣ ಅಮೇಯ ತನಗೆ ತಾನೇ ಹೊಡೆದುಕೊಂಡು ಜೆಸ್ಸಿ ಟೀಚರ್ ಮತ್ತೆ ಬರುವಂತೆ ಮಾಡಿ ಫಾದರ್ ಹೊಡೆದರು ಅಂತ ಹೇಳ್ತಾಳೆ. ಆಗ ಜೆಸ್ಸಿ ಫಾದರ್ಗೆ ಬೈದು ಫಾದರ್ ಆಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ, ಈಗ ಹೊರಡಿ ಎಂದು ಕಳುಹಿಸುತ್ತಾಳೆ. ಆದರೆ ಮತ್ತೆ ಫಾದರ್ ಜೆಸ್ಸಿಯನ್ನು ಕ್ಯಾಂಟೀನ್ನಲ್ಲಿ ಭೇಟಿ ಮಾಡಿ ಯಾರ ಬಗ್ಗೆನೂ ಅಷ್ಟು ಬೇಗ ತೀರ್ಮಾನ ತಗೋಬೇಡಿ, ಮುಂದೆ ನಿಮಗೆ ತೊಂದರೆ ಬರಲಿದೆ, ಆಗ ನಾನು ಮಾತ್ರ ನಿಮಗೆ ಸಹಾಯ ಮಾಡಲು ಸಾಧ್ಯ ಎಂದು ಹೇಳಿ ಹೋಗ್ತಾನೆ. ಅಷ್ಟರಲ್ಲಿ ಬೇಸಿಗೆ ರಜಾ ಬರುತ್ತೆ. ಜೆಸ್ಸಿ ಮನೆಗೆ ಹೊರಟಾಗ ಅಮೇಯ ನಾನು ನಿಮ್ಮ ಜೊತೆ ಬರುತ್ತೇನೆ ಅಂತ ಹೇಳ್ತಾಳೆ. ಆಗ ಇಬ್ಬರೂ ಜೆಸ್ಸಿ ಮನೆಗೆ ಹೋಗುತ್ತಾರೆ. ಜೆಸ್ಸಿ ಮನೆಯಲ್ಲಿ ಒಬ್ಬಳೇ ಇದ್ದವಳು, ಇಬ್ಬರು ಅಲ್ಲಿ ಅನ್ಯೋನ್ಯವಾಗಿ ಖುಷಿಯಾಗಿ ಇರ್ತಾರೆ. ಒಂದು ದಿನ ಜೆಸ್ಸಿ ತನ್ನ ಬಾಯ್ಫ್ರೆಂಡನ್ನು ಮೀಟ್ ಮಾಡೋದಕ್ಕೆ ಅಮೇಯಳನ್ನು ಕರೆದುಕೊಂಡು ಹೋಗಿರ್ತಾಳೆ. ಜೆಸ್ಸಿಯ ಬಾಯ್ಫ್ರೆಂಡನ್ನು ನೋಡಿ ಅಮೇಯ ತುಂಬ ಕೋಪ ಮಾಡಿಕೊಳ್ತಾಳೆ. ಜೆಸ್ಸಿ ಹಾಗೂ ಅವಳ ಬಾಯ್ಫ್ರೆಂಡ್ ಖುಷಿಯಾಗಿರುವುದನ್ನು ನೋಡಿ ಅಮೇಯ ಸಹಿಸಲಾಗದೆ ಅಲ್ಲಿ ಗಲಾಟೆ ಮಾಡಿ ಸೀದಾ ಮನೆಗೆ ಬರ್ತಾಳೆ. ಮನೆಗೆ ಬಂದ ಜೆಸ್ಸಿ ಅಮೇಯಳಿಗೆ ಅವನು ನನ್ನ ಬಾಯ್ಫ್ರೆಂಡ್, ನಾವಿಬ್ಬರು ಮದುವೆ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಇದರಿಂದ ಕೋಪಗೊಂಡ ಅಮೇಯ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾಳೆ. ಅವಳಲ್ಲಿ ದೆವ್ವ ಸೇರಿಕೊಂಡಿರುವ ಲಕ್ಷಣಗಳು ಕಾಣಿಸುತ್ತಿರುತ್ತವೆ ಹಾಗೂ ಜೆಸ್ಸಿಗೆ ಭಯಪಡಿಸೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣ ಜೆಸ್ಸಿ ಈ ಹಿಂದೆ ಶಾಲೆಯಲ್ಲಿ ಭೇಟಿ ಮಾಡಿದ್ದ ಫಾದರ್ ಬೆಂಡಿಕ್ಟ್ಗೆ ಕರೆ ಮಾಡಿ ಬರಲು ಹೇಳ್ತಾಳೆ. ಆ ಫಾದರ್ ಸ್ಮಶಾನದಲ್ಲಿ ಕುಳಿತಿರ್ತಾರೆ. ಗೂಗಲ್ ಮಾಡಿದಾಗ ಅವರು ಕೇವಲ ಫಾದರ್ ಅಲ್ಲ, ಅವರೊಬ್ಬರು ಸೈಕಿಯಾಟ್ರಿಸ್ಟ್ ಹಾಗೂ ಆತ್ಮಗಳ ಜೊತೆ ಮಾತನಾಡುವ ಶಕ್ತಿ ಇರುವವರು ಎಂದು ಅರ್ಥವಾಗುತ್ತೆ. ಈ ಹಿಂದೆ ಎಲಿಜಬೆತ್ ಕುಟುಂಬದ ಸಾವಿನ ರಹಸ್ಯ ಕಂಡುಹಿಡಿಯಿರಿ ಎಂದು ಸಿನಿಮಾ ಆರಂಭದಲ್ಲಿ ಬಂದಿದ್ದ ಹುಡುಗಿ ಅಲೆಕ್ಸ್ನ ಮಗಳು ಚೆನ್ನೈ IIT ಓದುವಾಗ ಆಕ್ಸಿಡೆಂಟ್ನಲ್ಲಿ ಸತ್ತವಳಾಗಿರ್ತಾಳೆ ಹಾಗೂ ಫಾದರ್ ಬಳಿ ಕೇವಲ ಆತ್ಮ ಬಂದಿರುತ್ತೆ. ಆ ಆತ್ಮ ಫಾದರ್ಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸಿರುವುದಿಲ್ಲ. ಜೆಸ್ಸಿ ಕಾಲ್ ಮಾಡಿದಾಗ ಫಾದರ್ ಆ ಹುಡುಗಿಯ ಸಮಾಧಿಗೆ ಹೂ ಇಡ್ತಾ ಇರ್ತಾರೆ ಹಾಗೂ ನಂತರ ಜೆಸ್ಸಿ ಮನೆಗೆ ಬರ್ತಾರೆ. ಅಷ್ಟರಲ್ಲಿ ಅಮೇಯ ಜೆಸ್ಸಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಫಾದರನ್ನು ಒಳಗೆ ಬರೋದಕ್ಕೆ ಬಿಡಲ್ಲ. ಆದರೆ ಫಾದರ್ ಹೇಗೋ ಕಿಟಕಿಯಿಂದ ಮನೆಯೊಳಗೆ ಬರ್ತಾರೆ. ಆಗ ಅಮೇಯ ಮೇಲಿದ್ದ ದೆವ್ವ ಫಾದರನ್ನು ಸಾಯಿಸಲು ಮುಂದಾಗುತ್ತೆ.
ಆದರೆ ಫಾದರ್ ಇಂಜೆಕ್ಷನ್ ಕೊಟ್ಟು ಮಲಗಿಸುತ್ತಾರೆ. ಈಗ ಅಮೆಯ ದೇಹದಲ್ಲಿರುವುದು ಯಾರ ಆತ್ಮ ಹಾಗೂ ಅದು ಜೆಸ್ಸಿ ಹಿಂದೆ ಯಾಕೆ ಬಿದ್ದಿದೆ ಅಂತ ಕಂಡುಹಿಡಿಯಬೇಕಾಗಿರುತ್ತೆ. ಅಮೆಯ ದೇಹದಲ್ಲಿ ಎಲಿಜಬೆತ್ ಇರಬಹುದು ಅಂತ ಅನುಮಾನಿಸುತ್ತಾರೆ. ಅಮೆಯಳನ್ನು ಪರೀಕ್ಷೆ ಮಾಡೋದಕ್ಕೆ ಜೆಸ್ಸಿ ಮನೆಯ ಪಕ್ಕದಲ್ಲೇ ಇದ್ದ ಒಂದು ಗೋಡೌನ್ನಲ್ಲಿ ಒಂದು ಆಸ್ಪತ್ರೆ ರೀತಿಯ ಸೆಟಪ್ ಮಾಡ್ತಾರೆ. ಅವಳನ್ನು ಅಲ್ಲಿ ಮಲಗಿಸಿ ಹಗ್ಗದಿಂದ ಕಟ್ಟಿಹಾಕಿ ಫಾದರ್ ಬೆಂಡಿಕ್ಟ್ ಅವರ ಶಕ್ತಿಯಿಂದ ಅಮೆಯ ಮೇಲಿದ್ದ ಆತ್ಮವನ್ನು ಮಾತನಾಡಿಸುತ್ತಾರೆ. ಆದರೆ ಅಮೆಯ ವಿಚಿತ್ರವಾಗಿ ಕೂಗಾಡುತ್ತಾ ಹಾರಾಡುತ್ತಾ ಎಲ್ಲರಿಗೂ ಭಯಪಡಿಸುತ್ತಿರುತ್ತಾಳೆ ಮತ್ತು ಫಾದರ್ ಅವರ ಶಕ್ತಿಯಿಂದ ಮತ್ತೆ ಅವಳನ್ನು ಕಟ್ಟಿಹಾಕ್ತಾರೆ. ಮರುದಿನ ಬೆಳಿಗ್ಗೆ ಜೆಸ್ಸಿ ಹಾಗೂ ಫಾದರ್ ಚರ್ಚ್ಗೆ ಹೋಗ್ತಾರೆ. ಆಗ ಜೆಸ್ಸಿ, ನನಗೊಬ್ಬಳು ಅಕ್ಕ ಇದ್ದಳು, 2008 ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಳು ಅಂತ ಹೇಳ್ತಾಳೆ. ಮುಂದೆ ಫಾದರ್ ಅಮೆಯಳ ಡೀಟೇಲ್ಸನ್ನು ಅವಳ ಕಾನ್ವೆಂಟಿಂದ ತೆಗೆದುಕೊಳ್ತಾರೆ. ಇದರ ಬಗ್ಗೆ ಹುಡುಕಾಟ ನಡೆಸಿದಾಗ ಫಾದರ್ಗೆ ತಿಳಿಯುತ್ತೆ ಅಮೆಯ ಮೇಲಿರುವುದು ಎಲಿಜಬೆತ್ನ ಆತ್ಮ ಅಲ್ಲ, ಜೆಸ್ಸಿಯ ಅಕ್ಕನ ಆತ್ಮ ಎಂದು. ಇದನ್ನು ಜೆಸ್ಸಿಗೆ ಹೇಳಿ ನಿಮ್ಮ ಹಾಗೂ ನಿಮ್ಮ ಅಕ್ಕನ ನಡುವಿನ ಕುರಿತಾಗಿ ನನಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾನೆ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲದೆ ತಬ್ಬಲಿಗಳಾಗಿದ್ದ ಇವರು ಜೆಸ್ಸಿ ಒಂದು ಶಾಲೆಯಲ್ಲಿ ಓದುತ್ತಿರುವಾಗ ಅವಳ ಅಕ್ಕ ಅದೇ ಶಾಲೆಯಲ್ಲಿ ಟೀಚರ್ ಆಗಿದ್ದವಳು. ಜೆಸ್ಸಿಯ ಅಕ್ಕನಿಗೆ ಜೆಸ್ಸಿಯನ್ನು ಕಂಡರೆ ವಿಪರೀತ ಪ್ರೀತಿ ಪೊಸೆಸಿವ್ನೆಸ್ ಇರುತ್ತೆ. ಅವಳು ಯಾರ ಜೊತೆಗಾದರೂ ನಗುತ್ತಾ ಮಾತನಾಡಿದರೆ ಇವಳಿಗೆ ಹೊಟ್ಟೆ ಕಿಚ್ಚು ಬರುತ್ತಿತ್ತು. ನನ್ನ ತಂಗಿ ನನ್ನೊಟ್ಟಿಗೆ ಮಾತ್ರ ಚೆನ್ನಾಗಿರಬೇಕು ಅನ್ನುವುದು ಅವಳ ಇಷ್ಟವಾಗಿತ್ತು. ಜೆಸ್ಸಿಯ ಈಗಿನ ಬಾಯ್ ಫ್ರೆಂಡ್ ಸಿದ್ಧಾರ್ಥ್ ಸ್ಕೂಲ್ನಲ್ಲಿರುವಾಗಲೇ ಕ್ಲಾಸ್ಮೇಟ್ ಆಗಿರ್ತಾನೆ. ಆಗಿನಿಂದನೂ ಜೆಸ್ಸಿ ಹಾಗೂ ಸಿದ್ಧಾರ್ಥ್ ಲವ್ ಮಾಡ್ತಾ ಇರ್ತಾರೆ. ಆದರೆ ಜೆಸ್ಸಿ ಅಕ್ಕನಿಗೆ ಇದು ಇಷ್ಟ ಇರೋದಿಲ್ಲ, ಹಾಗಾಗಿ ಸಿದ್ಧಾರ್ಥ್ ಮೇಲೆ ಕೋಪ ಇರುತ್ತೆ. ಮರುದಿನ ಫಾದರ್ ಮತ್ತೆ ಅಮೆಯಳನ್ನು ಕಟ್ಟಿಹಾಕಿ ಆತ್ಮದ ಜೊತೆಗೆ ಮಾತನಾಡುವ ಪ್ರಯತ್ನ ಮಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಜೆಸ್ಸಿಯ ಬಾಯ್ ಫ್ರೆಂಡ್ ಸಿದ್ಧಾರ್ಥ್ ಅಲ್ಲಿಗೆ ಬರುತ್ತಾನೆ. ಆಗ ಅಮೆಯ ಅವನ ಮೇಲೆ ಕೋಪಗೊಂಡು ಅವನನ್ನು ಹೊಡೆಯುತ್ತಾಳೆ. ಆಗ ಫಾದರ್, ಜೆಸ್ಸಿಯ ಅಕ್ಕ ನಿಮ್ಮನ್ನು ಯಾಕೆ ದ್ವೇಷಿಸುತ್ತಾಳೆ, ಅವಳು ಬದುಕಿದ್ದಾಗ ಏನಾದರೂ ನಿಮ್ಮಿಬ್ಬರ ಮಧ್ಯೆ ಜಗಳವಾಗಿತ್ತಾ ಅಂತ ಕೇಳ್ತಾನೆ. ಆಗ ಸಿದ್ಧಾರ್ಥ್, ನಾವು ಶಾಲೆಯಲ್ಲಿ ಇರುವಾಗ PT ಸರ್ ಹಾಗೂ ಜೆಸ್ಸಿಯ ಅಕ್ಕನಿಗೆ ಈಗೋ ಪ್ರಾಬ್ಲಮ್ ಇತ್ತು. PT ಸರ್ ಆಗಿದ್ದವರು ಸುದರ್ಶನ್ ಸರ್ ಒಬ್ಬರು ಒಳ್ಳೆಯ PT ಮಾಸ್ಟರ್ ಆಗಿದ್ದರು ಹಾಗೂ ಒಳ್ಳೆಯ ಆಟಗಾರರನ್ನು ತಯಾರು ಮಾಡುತ್ತಿದ್ದರು. ಇದರಿಂದ ಮೇಡಮ್ಗೆ ಹೊಟ್ಟೆ ಕಿಚ್ಚು ಇತ್ತು. ಒಂದು ದಿನ PT ಸರ್ ಆಟಗಾರರಿಗೆ ಬಾತ್ರೂಮ್ನಲ್ಲಿ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಡ್ತಾ ಇರ್ತಾರೆ. ಅದನ್ನು ಟೀಚರ್ ನೋಡಿ ವಿಡಿಯೋ ರೆಕಾರ್ಡ್ ಮಾಡಿ PT ಸರ್ಗೆ ನೀವು ಈ ರೀತಿನ ಒಳ್ಳೆಯ ಆಟಗಾರರನ್ನ ಹುಟ್ಟಾಗ್ತಾ ಇರೋದು, ನಾನು ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೋಗ್ತಾಳೆ. ಪ್ರಿನ್ಸಿಪಲ್ ಸಹ ಇದು ಶಾಲೆಯ ಮರ್ಯಾದೆ ಪ್ರಶ್ನೆ, ಇದನ್ನು ಇಲ್ಲೇ ಬಿಟ್ಟು ಬಿಡಿ, ವಿರೋಧಿಗಳು ಆಮೇಲೆ ಶಾಲೆಯನ್ನು ಮುಚ್ಚಿಸುತ್ತಾರೆ, ಇನ್ನು ಮುಂದೆ ಹೀಗೆ ಆಗದಾಗೆ ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಆದರೂ ಆ ಟೀಚರ್ ಮಾತು ಕೇಳದೆ ನನಗೆ ಏನು ಮಾಡಬೇಕು ಗೊತ್ತಿದೆ, ನಿಮಗೆಲ್ಲ ಬುದ್ಧಿ ಕಲಿಸುತ್ತೇನೆ ಅಂತ ಹೇಳಿ ಹೋಗ್ತಾಳೆ. ಆದರೆ ಅಂದೇ ಅವಳಿಗೆ ಆಕ್ಸಿಡೆಂಟ್ ಆಯಿತು ಅಂತ ಸಿದ್ಧಾರ್ಥ್ ಇಂದಿನ ಕಥೆಯನ್ನು ಹೇಳ್ತಾನೆ. ಒಂದೆರಡು ದಿನ ಜೆಸ್ಸಿಯ ಅಕ್ಕಳ ಇತಿಹಾಸವನ್ನು ಹುಡುಕಾಡಿದಾಗ ಫಾದರ್ಗೆ ಮತ್ತೆ ಜೆಸ್ಸಿಯ ಬಾಯ್ ಫ್ರೆಂಡ್ ಸಿದ್ಧಾರ್ಥ್ ಮೇಲೆಯೇ ಅನುಮಾನ ಬರುತ್ತೆ. ಮತ್ತೆ ಒಂದು ದಿನ ಬೆಳಗ್ಗೆನೇ ಅವನ ಮನೆಗೆ ಹೋಗಿ ಒಳ್ಳೆ ಮಾತಿನಲ್ಲಿ ಕೇಳುತ್ತಾನೆ. ಅವನು ಬಾಯಿ ಬಿಡೋದಿಲ್ಲ, ಮತ್ತೆ ಹೊಡೆದು ಕೇಳುತ್ತಾನೆ. ಆಗ ಸಿದ್ಧಾರ್ಥ್ ಬಾಯಿ ಬಿಡ್ತಾನೆ. ಒಂದು ದಿನ ರಾತ್ರಿ ನಮ್ಮ ಕ್ಲಾಸ್ಮೇಟ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇತ್ತು. ಜೆಸ್ಸಿ ಅವಳ ಅಕ್ಕನ ಬಳಿ ಅಲ್ಲಿಗೆ ಹೋಗಲು ಪರ್ಮಿಷನ್ ಕೇಳ್ತಾಳೆ, ಆದರೆ ಅವಳು ಪರ್ಮಿಷನ್ ನೀಡೋದಿಲ್ಲ. ಹಾಗಾಗಿ ರಾತ್ರಿ ಅವಳ ಅಕ್ಕ ಮಲಗಿದ ಮೇಲೆ ಅವಳ ಮನೆಗೆ ಹೋಗಿ ಜೆಸ್ಸಿಯನ್ನು ಕರೆದುಕೊಂಡು ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋದೆ. ಅಲ್ಲಿ ನಾವೆಲ್ಲ ಎಂಜಾಯ್ ಮಾಡಿ ಅವಳ ಅಕ್ಕ ಎಚ್ಚರ ಆಗುವ ಮೊದಲು ಮನೆಗೆ ಸೇರಬೇಕು ಅಂತ ಮನೆಗೆ ಹೊರಟಿದ್ವಿ. ಅಷ್ಟರಲ್ಲಿ ಜೆಸ್ಸಿಯ ಅಕ್ಕನಿಗೆ ಎಚ್ಚರವಾಗಿ ಜೆಸ್ಸಿ ಮನೆಯಲ್ಲಿ ಇಲ್ಲ, ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತ ತಿಳಿದು ಅವಳು ಸಹ ಬೈಕ್ನಲ್ಲಿ ಜೆಸ್ಸಿಯನ್ನು ಹುಡುಕಿಕೊಂಡು ಬರುವಾಗ ನಮ್ಮಿಬ್ಬರ ನಡುವೆ ಆಕ್ಸಿಡೆಂಟ್ ಆಯಿತು, ನಾನು ಗಾಬರಿಯಿಂದ ಅವಳನ್ನು ಅಲ್ಲೇ ಬಿಟ್ಟು ಓಡಿದೆ ಅಂತ ಹೇಳ್ತಾನೆ. ಆಗ ಜೆಸ್ಸಿಯ ಅಕ್ಕ ಸಿದ್ಧಾರ್ಥನ ಮುಖ ನೋಡಿರುತ್ತಾಳೆ. ಸಿನಿಮಾದ ಆರಂಭದಲ್ಲಿ ಆಸ್ಪತ್ರೆ ಸೇರಿದ್ದ ಆಕ್ಸಿಡೆಂಟ್ ಆಗಿದ್ದ ಹೆಂಗಸು ಇದೇ ಜೆಸ್ಸಿಯ ಅಕ್ಕ, ಹಾಗೂ ಅಂದು ಆಸ್ಪತ್ರೆಗೆ ಸೇರಿದ್ದ ಬಸರಿ ಹೆಂಗಸಿನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆ ಅಮೆಯ. ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಪ್ರಾಣ ಕಳೆದುಕೊಂಡ ಜೆಸ್ಸಿಯ ಅಕ್ಕಳ ಆತ್ಮ ಸಿದ್ಧಾರ್ಥ್ ಮೇಲೆ ಸೇಡು ತೀರಿಸಿಕೊಳ್ಳಲು ಆಗತಾನೆ ಹುಟ್ಟಿದ್ದ ಅಮೆಯಳ ದೇಹ ಸೇರಿಕೊಂಡಿರುತ್ತೆ. ಅಮೆಯಳ ತಾಯಿ ಮಗುವಿಗೆ ಜನ್ಮ ನೀಡುವಾಗ ಪ್ರಾಣ ಬಿಟ್ಟಿರುತ್ತಾರೆ, ಹಾಗಾಗಿ ಅಮೆಯ ಅನಾಥೆಯಾಗಿರ್ತಾಳೆ. ಹಾಗೂ ಅಮೆಯಳ ದೇಹದಲ್ಲಿನ ಜೆಸ್ಸಿಯ ಅಕ್ಕನ ಆತ್ಮ ಸಿದ್ಧಾರ್ಥ್ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇರುತ್ತೆ. ಅಷ್ಟರಲ್ಲಿ ಅಮೆಯ ಕೂಡಿ ಹಾಕಿದ್ದ ಗೋಡೌನಿಂದ ತಪ್ಪಿಸಿಕೊಂಡು ಸಿದ್ಧಾರ್ಥನ ಸಾಯಿಸೋಕೆ ಹೋಗ್ತಾಳೆ. ಇತ್ತ ಫಾದರ್ ಸಿದ್ಧಾರ್ಥ್ ಆಕ್ಸಿಡೆಂಟ್ ಮಾಡಿದ್ದ ಕಾರನ್ನು ನೋಡಲು ಹೋಗಿರ್ತಾರೆ. ಆಗ ಸಿದ್ಧಾರ್ಥ್ ಫಾದರ್ಗೆ ಕಾಲ್ ಮಾಡಿ ಅಮೆಯನ್ನು ನನ್ನನ್ನು ಸಾಯಿಸಲು ಬಂದಿದ್ದಾಳೆ ಅಂತ ಹೇಳ್ತಾನೆ. ತಕ್ಷಣ ಫಾದರ್ ಹಾಗೂ ಜೆಸ್ಸಿ ಅಲ್ಲಿಗೆ ಹೋಗ್ತಾರೆ. ಆಗ ಫಾದರ್ ತಮ್ಮ ಮಂತ್ರ ಶಕ್ತಿಗಳಿಂದ ಅಮೆಯಳನ್ನು ಶಾಂತಗೊಳಿಸಿ ಅಮೆಯ ದೇಹದಿಂದ ಜೆಸ್ಸಿಯ ಅಕ್ಕನನ್ನು ಹೊರಗೆ ತರ್ತಾರೆ. ಆಗ ಅವಳು ನನ್ನನ್ನು ಕೊಂದ ಇವನನ್ನು ಸಾಯಿಸಬೇಕು ಅಂತ ಹೇಳ್ತಾಳೆ. ಆಗ ಫಾದರ್ ನಿನಗೆ ಕಾರಿನಲ್ಲಿ ಗುದ್ದಿದ್ದು ಸಿದ್ಧಾರ್ಥ್ ಅಲ್ಲ, ನಿನ್ನ ತಂಗಿಯೇ ಅಂತ ಹೇಳ್ತಾನೆ. ಅವತ್ತು ಕುಡಿದ ಮತ್ತಿನಲ್ಲಿ ನಿನ್ನ ತಂಗಿ ಗಾಡಿ ಓಡಿಸುತ್ತಿದ್ದಳು ಹಾಗೂ ನಿನಗೆ ಗುದ್ದಿದಳು, ಆದರೆ ನಿನ್ನ ತಂಗಿಯ ತಪ್ಪನ್ನು ತನ್ನ ಮೇಲೆ ಎಳೆದುಕೊಂಡ ಸಿದ್ಧಾರ್ಥ್ ಅಂತ ಹೇಳ್ತಾನೆ. ಈ ವಿಷಯ ಫಾದರ್ಗೆ ಆಕ್ಸಿಡೆಂಟ್ ಆದ ಕಾರ್ ನೋಡಲು ಹೋದಾಗ ತಿಳಿಯುತ್ತೆ. ಡ್ರೈವರ್ ಸೀಟ್ನಲ್ಲಿ ಹುಡುಗಿಯ ಕೂದಲು ಇದ್ದದ್ದನ್ನು ನೋಡಿ ಅರ್ಥ ಮಾಡಿಕೊಂಡಿರ್ತಾರೆ. ನಿನ್ನ ತಂಗಿಯನ್ನು ನಿನಗಿಂತ ಹೆಚ್ಚಾಗಿ ಸಿದ್ಧಾರ್ಥ್ ಪ್ರೀತಿಸುತ್ತಾನೆ ಎಂದಾಗ ಜೆಸ್ಸಿಯ ಅಕ್ಕನಿಗೆ ಕೋಪ ಇಳಿಯುತ್ತದೆ ಹಾಗೂ ತನ್ನ ಬಗ್ಗೆ ಪಶ್ಚಾತ್ತಾಪ ಆಗುತ್ತೆ. ಆಗ ಜೆಸ್ಸಿಯ ಅಕ್ಕ ನನ್ನ ತಂಗಿಯನ್ನು ಕೊನೆಯ ಬಾರಿ ಮುಟ್ಟಿ ಹೊರಡುತ್ತೇನೆ ಎಂದು ಹೇಳಿ ತಂಗಿಯನ್ನು ಮುದ್ದಾಡುತ್ತಾಳೆ. ಜೆಸ್ಸಿಯ ಅಕ್ಕನ ಆತ್ಮ ಇನ್ನೇನು ಹೊರಡಬೇಕು ಎನ್ನುವಾಗ ಫಾದರ್ ಇನ್ನೊಂದು ಸತ್ಯವನ್ನು ಹೇಳ್ತಾನೆ. ಜೆಸ್ಸಿಯ ಅಕ್ಕ ಸತ್ತಿದ್ದು ಆಕ್ಸಿಡೆಂಟ್ನಿಂದಲ್ಲ, ಬದಲಾಗಿ ಆಕ್ಸಿಡೆಂಟ್ ಆಗಿ ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದ ನಂತರ ಅಲ್ಲೊಬ್ಬ ಡಾಕ್ಟರ್ ಇರ್ತಾನೆ,
ಆ ಡಾಕ್ಟರ್ ಈ ಹಿಂದೆ ಜೆಸ್ಸಿ ಅಕ್ಕ ಸ್ಕೂಲ್ನಲ್ಲಿ ದ್ವೇಷ ಕಟ್ಟಿಕೊಂಡಿದ್ದ ಪಿಟಿ ಸರ್ನ ಸ್ನೇಹಿತನಾಗಿರ್ತಾನೆ. ಯಾವಾಗ ಆಕ್ಸಿಡೆಂಟ್ ಆದ ಜೆಸ್ಸಿ ಅಕ್ಕನ ದೇಹ ಇವನ ಆಸ್ಪತ್ರೆಗೆ ಬಂತೋ, ತಕ್ಷಣ ಡಾಕ್ಟರ್ ತನ್ನ ಸ್ನೇಹಿತ ಪಿಟಿ ಸರ್ಗೆ ಕರೆ ಮಾಡಿ ಇವಳನ್ನ ಏನ್ ಮಾಡ್ಲಿ ಅಂತ ಹೇಳ್ತಾನೆ. ಆಗ ಪಿಟಿ ಸರ್ ಅವಳನ್ನ ಸಾಯಿಸಿಬಿಡು, ನಾನು ನಿನಗೆ ಹಣ ಕೊಡುತ್ತೇನೆ ಅಂತ ಹೇಳ್ತಾನೆ. ಈ ವಿಷಯ ತಿಳಿದು ಜೆಸ್ಸಿಯ ಅಕ್ಕ ಅವರಿಬ್ಬರನ್ನು ಸಾಯಿಸಬೇಕು ಅಂದ್ಕೊಂಡು ಅವರಿಬ್ಬರು ಕಾರಿನಲ್ಲಿ ಹೋಗುವಾಗ ಅಡ್ಡ ಹೋಗಿ ಕಾರ್ ಆಕ್ಸಿಡೆಂಟ್ ಆಗುವಂತೆ ಮಾಡಿ ಸಾಯಿಸುತ್ತಾಳೆ. ಈಗ ಫಾದರ್ ನಿನ್ನ ಕೆಲಸ ಮುಗಿದಿದೆ, ನೀನು ಹೊರಡು ಅಂತ ಹೇಳ್ತಾನೆ. ಜೆಸ್ಸಿಯ ಅಕ್ಕ ಹೊರಟು ಹೋಗ್ತಾಳೆ. ಸಿನಿಮಾ ಇಲ್ಲಿಗೆ ಮುಗಿಯುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.